ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಒಂದು ಕಿರುಲೇಖನ. ಚಿಂದಿ ಆಯುವ ತತ್ವಜ್ಞಾನದ ನೋಟದ ಸುತ್ತ. ಅಂದು ನನ್ನ ಎಂದಿನ ಬೆಳಗಿನ ಜಾವದ ನಡಿಗೆಯಲ್ಲಿ ನಿರತನಾಗಿದ್ದೆ. ಮಳೆ ಬಿದ್ದ ಮೇಲೆ ಎಲ್ಲೆಲ್ಲೂ ಹಸಿರು ಮನಸ್ಸನ್ನು ಹರ್ಷಗೊಳಿಸುತ್ತಿತ್ತು. ಪ್ರಕೃತಿ ಸದಾ ಹಸಿರಿನಿಂದ ನಳಿನಳಿಸುತ್ತಿತ್ತು. ವಾಕ್ ಮಾಡುತ್ತಾ ಹೋಗುವಾಗ ಅನೇಕ ಜನರನ್ನು ನೋಡುತ್ತೇನೆ. ಸ್ನೇಹಿತರು ಅಪರಿಚಿತರು ಭೇಟಿಯಾಗುತ್ತಾರೆ. ಬದುಕಿನ ಅನೇಕ ಸಂಗತಿಗಳ ವಿಚಾರಗಳು ಅಲ್ಲಿ ಅನುಸಂಧಾನವಾಗುತ್ತವೆ. ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಆ ಚಿಂದಿ ಆಯುವ ವ್ಯಕ್ತಿಯ ಮೇಲೆ ಕೇಂದ್ರೀಕೃತವಾಯಿತು. ಬಹಳ ದಿನಗಳಿಂದ ಅವನನ್ನು ನೋಡುತ್ತಿದ್ದೆ. ಅಂದು ಮಾತಿಗೆ ಅವನನ್ನು ಎಳೆದೆ. ಸರ್, ನಾನು ಕ್ಯಾತ್ಸಂದ್ರದಲ್ಲಿದ್ದೀನಿ. ಬೆಳಗ್ಗೆ ಹೊತ್ತಿನಿಂದ ಚಿಂದಿ ಆಯುವ ಕೆಲಸಕ್ಕೆ ಹೋಗುತ್ತೇನೆ. ಸಂಜೆ ಮನೆ ಸೇರುತ್ತೇನೆ. ಅಲ್ಲಪ್ಪ, ಮೊದಲೇ ಗಲೀಜು ವಾಸನೆ ಆ ವಸ್ತುಗಳನ್ನ ಮುಟ್ಟುತ್ತೀಯಲ್ಲ, ನಿನ್ನ ಆರೋಗ್ಯದಲ್ಲಿ ಏರುಪೇರಾಗುವುದಿಲ್ವಾ ಅಂತ ನನ್ನ ಉವಾಚ. ಇಲ್ಲ ಸರ್, ಆ ಕಡೆಗೆ ಗಮನ ಕೊಡೋದಿಲ್ಲ, ನನಗೆ ಬದುಕು ಮುಖ್ಯ ಸರ್. ಎಷ್ಟೆಲ್ಲ ತೊಂದರೆ ಬಂದರೂ ನಾನು ಅದನ್ನ ಸವಾಲಾಗಿ ಸ್ವೀಕರಿಸುತ್ತೇನೆ ಸರ್ ಅಂದ. ಹಾಗಾದ್ರೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಬಹುದಲ್ವಾ? ಮಾಡಬಹುದಲ್ವಾ? ಹೌದು ಸರ್, ಮಾಡಬೇಕು. ನಾನು ಮುಂಚೆ ಬಲೂನ್ ವ್ಯಾಪಾರ ಮಾಡುತ್ತಿದ್ದೆ. ಈ ಕರೋನಾ ರೋಗದಿಂದ ಅದನ್ನು ಬಿಟ್ಟು ಈಗ ಈ ಕೆಲಸ ಮಾಡ್ತಿದ್ದೀನಿ ಸರ್ ಅಂದ. ನನ್ನ ಮನಸ್ಸಿನ ಮೂಲೆಯಲ್ಲಿದ್ದ ಕಥೆಗಾರನ ಕುತೂಹಲ ಜಾಗೃತವಾಗಿ ಆ ವ್ಯಕ್ತಿಯನ್ನು ಇನ್ನಷ್ಟು ಮಾತಿಗೆ ಒಳಪಡಿಸಿದೆ. ನಿಮ್ಮ ಪ್ರಕಾರ ಬದುಕು ಅಂದ್ರೇನು? ನೀನು ಅದನ್ನು ಯಾವ ರೀತಿ ನೋಡ್ತೀಯ? ಜೀವನ ಅಂದ್ರೆ ನೀನು ಯಾವ ರೀತಿ ತಿಳಿದುಕೊಂಡಿದ್ದೀಯ ಅಂದೆ. ಸರ್, ನಾನು ಅನಕ್ಷರಸ್ಥ, ನನಗೂ ಅಷ್ಟು ಲೋಕಜ್ಞಾನ ಕಡಿಮೆ. ನನ್ನ ಬದುಕಿನ ಅನುಭವಗಳ ಪ್ರಕಾರ ಬದುಕು ಅಂದ್ರೆ ನನ್ನ ಜೊತೆ ಬಾಳುತ್ತಿರುವ ನನ್ನ ಹೆಂಡತಿ, 2 ಮಕ್ಕಳನ್ನು ಸಾಕುವ ಜವಾಬ್ದಾರಿ ನನ್ನ ಮೇಲಿದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಚಿಂದಿ ಆಯ್ತೀನಿ, ಅದರ ವಸ್ತುಗಳನ್ನು ಗುಜರಿ ಅಂಗಡಿಗೆ ಕೊಡುತ್ತೇನೆ. ಸರಾಸರಿ 500 ರೂಪಾಯಿ ಸಿಗುತ್ತೆ. ಮನೆಗೆ ಹೋಗಿ ಆ ಹಣ ಕೊಡುತ್ತೇನೆ. ಹೆಂಡತಿ ಅಂಗಡಿಯಿಂದ ದವಸ ಧಾನ್ಯ ತಂದು ಅಡಿಗೆ ಮಾಡ್ತಾಳೆ. ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಏನಾದರೂ ಮಿಕ್ಕಿದರೆ ಬೇರೆಯವರಿಗೆ ಕೊಟ್ಟು ಬಿಡ್ತೀವಿ ಸರ್. ಇದೇ ನನ್ನ ಬದುಕು ಸರ್. ಇಷ್ಟೇ ಸರ್ ನನ್ನ ಬದುಕಿನ ಉತ್ತರ. ಆ ಮಾತು ಕೇಳಿ ನಾನು ದಿಗ್ಭ್ರಾಂತನಾದೆ. ನನ್ನ ತಿಳುವಳಿಕೆಯ ಅಕ್ಷರದ ಜ್ಞಾನ ಒಡೆದು ಚೂರಾಯಿತು. ಚಿಂದಿ ಆಯುವ ವ್ಯಕ್ತಿಯ ತತ್ವಜ್ಞಾನದ ಚಿಂತನೆ ಕೇಳಿ ನಾನು ಮೂಕನಾದೆ. ಲೋಕಜ್ಞಾನ ಜನಗಳ ಮಧ್ಯೆ ಇರೋದು ಕಂಡು ಆಶ್ಚರ್ಯ ಮತ್ತು ಜಿಜ್ಞಾಸೆಗೆ ಹಚ್ಚಿತು. ಚಿಂದಿ ಆಯುವ ವ್ಯಕ್ತಿಯ ಬದುಕಿನ ಸಂಭ್ರಮ, ಅವನು ಮಾಡುವ ಕೆಲಸ, ಅವನು ತೋರಿಸುತ್ತಿದ್ದ ಪ್ರೀತಿ, ಅವನ ಅಕ್ಷರಗಳು ಒಂದು ದೊಡ್ಡ ಕಾದಂಬರಿಗೆ ವಸ್ತುವಾಗಬಹುದು. ಮನಸ್ಸಿನಲ್ಲಿಯೇ ಅವನಿಗೆ ದೊಡ್ಡ ನಮಸ್ಕಾರ ಸಲ್ಲಿಸಿ ಮನೆಗೆ ವಾಪಸ್ಸಾದೆ.